हलो फ्रेंड्स, ना श्रुति नन्न यूट्यूब चैनल मत्ते निमगेल्लरिगू नन्न चैनल गे स्वागत। इवत्तिनी वीडियो दल्ली नानु ओरटागिरुवंतह कूदलन्न याव रीति नावु स्मूथ माड्कोबहुदु अन्नोदन्न तिळिसिकोड्ता इदीनि। ಎಲ್ಲರಿಗೂ ನಮ್ಮ ಕೂದಲು ತುಂಬಾ ಸುಂದರವಾಗಿರಬೇಕು, ತುಂಬಾ ಸಾಫ್ಟ್ ಆಗಿರಬೇಕು, ಸಿಲ್ಕಿ ಆಗಿರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವಾ? ಆದರೆ ಒರಟಾಗಿರುವಂತಹ ಕೂದಲಿಂದ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ ಅಂತವರಿಗೆ ನಾನು ಇವತ್ತು ಒಂದು ಹೋಮ್ ರೆಮಿಡಿನ ತಂದಿದ್ದೀನಿ। ಮೊದಲು ನಾನಿಲ್ಲಿ ಮೊಸರನ್ನ ತಗೊಂಡಿದ್ದೀನಿ, ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ। ನೀವು ನಿಮ್ಮ ಕೂದಲಿಗೆ ಅನುಗುಣವಾಗಿ ಮೊಸರನ್ನ ತಗೊಳ್ಳಿ। ಹಾಗೇನೇ ಇದಕ್ಕೆ ನಾನು ಇವಾಗ ಅಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ। ನಾನಿಲ್ಲಿ ಪತಂಜಲಿಯವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ। ಅಲೋವೆರಾ ಜೆಲ್ನ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು। ನೀವು ಬೇಕಿದ್ರೆ ಫ್ರೆಶ್ ಅಲೋವೆರಾ ಜೆಲ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ಫ್ರೆಶ್ ಅಲೋವೆರಾ ಜೆಲ್ಲನ್ನು ಕೂಡ ಉಪಯೋಗಿಸ್ಕೋಬೋದು। ಹಾಗೇನೇ ಇದು ಎರಡನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೀಟ್ ಮಾಡಿಕೊಂಡ ಆನಂತರನೇ ನಾವು ನಮ್ಮ ಕೂದಲಿಗೆ ಹಚ್ಕೋಬೇಕು। ನಮ್ಮ ಕೂದಲಿಗೆ ಹಚ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಕೂದಲಲ್ಲಿ ಏನಾದರೂ ಎಣ್ಣೆ ಇದ್ದರೆ ತೊಂದರೆ ಇಲ್ಲ, ಇನ್ನೂ ಒಳ್ಳೆಯದು ಎಣ್ಣೆ ಇರುವಂತಹ ಕೂದಲಿಗೆ ರೀತಿ ಮೊಸರು ಹಚ್ಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ। ಇನ್ ಕೇಸ್ ಎಣ್ಣೆ ಇಲ್ಲ ಅಂತಂದರೆ ಹಾಗೇ ಕೂಡ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು। ಮೊಸರು ನಮ್ಮ ಕೂದಲಿಗೆ ಒಂದು ಕಂಡೀಷನರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ। ಹಾಗೆಯೇ ಇದು ನಮ್ಮ ತಲೆಬುರುಡೆಯಲ್ಲಿ ಇರುವಂತಹ ಡ್ಯಾಂಡ್ರಫ್ನ ಕಡಿಮೆ ಮಾಡಿ ನಮ್ಮ ಹೇರ್ಸ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ। ಹಾಗೆ ಶೈನಿ, ಸಿಲ್ಕಿ ಮತ್ತು ಸ್ಮೂತ್ ಆಗಿರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ। ಇದರಲ್ಲಿ ಬಳಸಿರುವಂತಹ ಅಲೋವೆರಾ ಕೂಡ ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ। ಮೊಸರನ್ನ ನಾವು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಹಚ್ಕೋಬೇಕಾಗುತ್ತೆ। ಈ ಮೊಸರು ಹೇರ್ ಪ್ಯಾಕ್ನ ಹಚ್ಕೊಂಡು ನಾವು ಒಂದು 20 ನಿಮಿಷಗಳ ಕಾಲ ನಮ್ಮ ತಲೆಯಲ್ಲೇ ಬಿಡಬೇಕು। ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು 20 ನಿಮಿಷ ಮುಂಚೆನೇ ನಾವು ಈ ರೀತಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು। ಹೀಗೆ ಬುಡಗಳಿಗೆಲ್ಲ ನೀಟಾಗಿ ಹಚ್ಕೊಂಡಾದಮೇಲೆ ಉಳಿದಿರೋಂತಹ ಮೊಸರನ್ನ ತೆಗೆದು ನೀಟಾಗಿ ಕೂದಲು ಮೇಲೆ ಈ ರೀತಿ ಪ್ಯಾಕ್ ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು। ಈ ರೀತಿ ಹೇರ್ ಪ್ಯಾಕ್ನ ನಾವು ವಾರಕ್ಕೆ ಒಂದ್ಸಲಿ ಆದರೂ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕೂದಲು ಸಾಫ್ಟ್, ಸಿಲ್ಕಿ ಮತ್ತು ಶೈನಿಂಗ್ ಆಗಿರುತ್ತೆ। ಹಾಗೆಯೇ ಇದರ ಬೆಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಕೂಡ ಮನೆಯಲ್ಲಿ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಏನಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ। ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ನೀವು ನನ್ನ ಕೂದಲನ್ನ ನೋಡ್ತಾ ಇರ್ಬೋದು ಎಷ್ಟು ಸಿಲ್ಕಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿಬಿಟ್ಟು। ಈ ಹೇರ್ ಪ್ಯಾಕ್ನ ಹಚ್ಕೊಂಡಾದಮೇಲೆ ಫ್ರೀ ಹೇರ್ಸ್ ಬಿಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ, ಅಷ್ಟು ಸಿಲ್ಕಿ ಸಿಲ್ಕಿಯಾಗಿ ತುಂಬಾ ಸಾಫ್ಟ್ ಆಗಿರುತ್ತೆ ನಮ್ಮ ಕೂದಲು। ಹಾಗೆಯೇ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ। ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ। ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್।